ಇದಿನ ಕೋಲಾರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ 34 ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿಯನ್ನು ನಮ್ಮ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅವರು ನೀಡಿರುವಂತಹ ಗೈಡ್ಲೈನ್ಸ್ ಪ್ರಕಾರ ನಾವು ಮೀಸಲಾತಿಯನ್ನು ನಿಗದಿಪಡಿಸಲು ಇವತ್ತು ಏರ್ಪಡಿಸಿದ್ದೇವೆ ಇದನ್ನು ಯಶಸ್ವಿಯಾಗಿ ತುಂಬ ಪಾರದರ್ಶಕವಾಗಿ ಈ ಒಂದು ನಿಗದಿಯನ್ನು ಮಾಡಿದ್ದೇವೆ ಅದರಲ್ಲಿ ಸುಮಾರು 34 ಸ್ಥಾನಗಳಲ್ಲಿ 17 ನಮ್ಮ ಸ್ಥಾನಗಳು ಮಹಿಳೆಯರಿಗೆ ಮೀಸಲಿದೆ ಅದೇ ರೀತಿ ಪರಿಶಿಷ್ಟ ಜಾತಿಯ 11 ಸ್ಥಾನಗಳಲ್ಲಿ 6 ಮಹಿಳೆಯರು ಹಾಗೆ ಪರಿಶಿಷ್ಟ ಪಂಗಡದ 2 ಸ್ಥಾನಗಳಲ್ಲಿ 1 ಸ್ಥಾನವನ್ನು ಮಹಿಳೆಯರಿಗೆ ಹಾಗೆ ಹಿಂದುಳಿದ ವರ್ಗ ಆ ಇದರಲ್ಲಿ 3 ಸ್ಥಾನಗಳಿದೆ ಅದರಲ್ಲಿ 2 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ ಹಾಗೆ ಹಿಂದುಳಿದ ವರ್ಗ ಬ ಇದರಲ್ಲಿ 1 ಜನರಲ್ ಕ್ಯಾಟಗರಿ ಇದೆ ಸಾಮಾನ್ಯವಾಗಿ 17 ಒಂದು ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ನಾವು ಮಹಿಳೆಯರಿಗೆ ಮೀಸಲಿರಿಸಿದ್ದೇವೆ ಸೋ ಹೀಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇದೇ ಮಾದರಿಯಲ್ಲಿ ನಾವು ಮೀಸಲಾತಿಯನ್ನು ನಿಗದಿಪಡಿಸಿ ಇದನ್ನು ಸಾಮಾನ್ಯವಾಗಿ ನಾವು ಚುನಾವಣಾ ಆಯೋಗ ನೀಡಿದಂತಹ ನಿರ್ದೇಶನಗಳಂತೆ ಗೈಡ್ಲೈನ್ಸ್ ಪ್ರಕಾರ ಈ ಒಂದು ನಿಗದಿಯನ್ನು ಮಾಡಿದ್ದೇವೆ ಎಲ್ಲಿ ನಮಗೆ ಈಕ್ವಲ್ ನಂಬರ್ ಬರುತ್ತೆ ಅಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗವೇ ಲಾಟ್ರಿ ಮೂಲಕ ಆಯ್ಕೆ ಮಾಡಬೇಕು ಅಂತ ಹೇಳಿತ್ತು ಮ್ಯಾಕ್ಸಿಮಮ್ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಅಭ್ಯರ್ಥಿಗಳಿರೋದ್ರಿಂದ ಲಾಟ್ರಿ ಒಂದು ಸುಮಾರು 9 ಬಾರಿ ನಾವು ಲಾಟ್ರಿ ಮೂಲಕ ಆಯ್ಕೆಯನ್ನು ಮಾಡಿದ್ದೇವೆ ಸೊ ಇದರಲ್ಲಿ ಯಶಸ್ವಿಯಾಗಿ ಈ ಮೀಸಲಾತಿಯನ್ನು ನಿಗದಿಪಡಿಸಿದ್ದೇವೆ ಇದರಿಂದ ನಾವು ಶಾರ್ಟ್ಲಿ ಇದನ್ನು ಗೆಜೆಟ್ ನೋಟಿಫಿಕೇಶನ್ ಸಹ ಮಾಡ್ತೇವೆ ಸೊ ಇಲ್ಲಿ ಗೊಂದಲದ ಅವಕಾಶ ಇಲ್ಲ ಯಾಕಂದರೆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ ಕಟ್ಟುನಿಟ್ಟಾದಂಥ ಒಂದು ಏನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಮಾಡಿದ್ದೇವೆ ಕೆಲವರಿಗೆ ಈಕ್ವಲ್ ನಂಬರ್ ಬಂದಾಗ ಏನಾಗುತ್ತೆ ಹಿಂದಿನ ವರ್ಷವೂ ಸಹ ಸೇಮ್ ಮೀಸಲಾತಿ ಇತ್ತು ಈ ಸಾರಿನೂ ಪುನರಾವರ್ತನೆ ಆಗುತ್ತೆ ಆದರೆ ಅದು ಲಾಟ್ರಿ ಡಿಸೈಡ್ ಮಾಡುತ್ತೆ ಇಲ್ಲಿ ಯಾವುದೇ ಒಂದು ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇರೋದಿಲ್ಲ ಲಾಟ್ರಿ ಮೂಲಕ ಆಯ್ಕೆ ಮಾಡಿ ಅಂದರೆ ಅಭ್ಯರ್ಥಿಗಳಿಂದಲೇ ಪಾರದರ್ಶಕವಾಗಿ ನಾವು ಈ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ ಇದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ